ಇದೀಗ ನಮ್ಮ ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಉಪಾಧ್ಯಕ್ಷರಾಗಿರುವಂತಹ ನೆಕ್ಕರೆ ಬಾಬಾಜಿ 2 ನಿಮಿಷ ಆಶಂಸ ಭಾಷಣ ನಡೆಸಲಿದ್ದಾರೆ. ಈ ಕಾಜೂರು ಉರುಸಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತ ನಮ್ಮ ಖಾಸಗಿ ಆದ ಕೋರ ತಂಗಲ್ರವರೇ, ಕಿಲ್ಲೂರು ತಂಗಲ್ರವರೇ, ಕಾಜೂರು ತಂಗಲ್ರವರೇ, ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಕಣಚೂರು ಮೋನಾಕನವರೇ, ಇಲ್ಲಿಂದ ಎಲ್ಲ ಸಹೋದರರೇ, ನಾನು ಜಾಸ್ತಿ ಏನಾದ್ರು ಮಾತನಾಡುವುದಿಲ್ಲ. ಒಂದು ಆಶಂಸ ಒಂದು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ನಿನ್ನೆ ಒಂದು ಒಕ್ಫೋಡಿನಿಂದ ಒಂದು ಮೆಸೇಜ್ ಬಂತು, ಕಾಜೂರು ಉರುಸಿಗೆ ಇವತ್ತು ಉದ್ಘಾಟನೆ, ನೀವು ಬರಬೇಕು ಅಂತ. ಒಂದು ನೋಟಿಸ ಅಥವಾ ಒಂದು ಫೋನ್ ಕರೆ ಕೂಡ ಬರಲಿಲ್ಲ. ಅಷ್ಟು ಕಾತರದಲ್ಲಿ ಈ ಕಾಜೂರು ಉರುಸಿನ ಬಗ್ಗೆ ನಾನು 8 ವರ್ಷದಲ್ಲಿ ನಿಜವಾಗಿಯೂ ಯಾವ ಪ್ರತಿಯೊಂದು ಉರುಸಗೂ ನಾನು ನನ್ನ ಒಂದು ಮಾತನ್ನು ಹೇಳ್ತೇನೆ. ಪ್ರತಿಯೊಂದು ವರ್ಷವೂ ನನ್ನ ಬಯಕಾಗಿತ್ತು, ಈ ವರ್ಷ ಉರುಸಾಗುತ್ತದ, ಈ ವರ್ಷ ಉರುಸಾಗುತ್ತದ ಅಂತ ಹೇಳಿ ನಮ್ಮ ಬಯಕ ಆಸೆಯಾಗಿತ್ತು. ದೇವರು ಈ ವರ್ಷ ಅದನ್ನು ಕರುಣಿಸಿಕೊಟ್ಟಿದ್ದಾರೆ. ನನ್ನಂತ ಆಸೆ ಇಲ್ಲಿ ಬರುವಂತ ಲಕ್ಷ ಜನರಿಗೆ ಇರಬಹುದು ಅಂತೇಳಿ ನನ್ನ ಅಭಿಪ್ರಾಯ. ಸಂತೋಷ ಆಗಿದೆ. ಇದಕ್ಕೆ ಇಲ್ಲಿ ಕಾಜಾರ್ ತಂಗಲ್ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಇದೆ. ಕೊನೆಗೆ ದುವಾ ಇದೆ, ಎಲ್ಲರೂ ಬಂದು ಕುರ್ಚಿಯಲ್ಲಿ ಕುಳಿತು ಸಹಕರಿಸಿ. ಕಾರ್ಯಕ್ರಮ ಮುಗಿದಿಲ್ಲ, ದಯವಿಟ್ಟು ಅತ್ತ ಇತ್ತ ಸುತ್ತಾಡಬೇಡಿ. ಇದಕ್ಕೆ ಕಾರಣಕರ್ತರಾದ ನಮ್ಮ ಕಾಜೂರು ಪೂರ ತಂಗಲ್ರವರು ಮತ್ತು ಕಿಲ್ಲೂರು ತಂಗಲ್ರವರು, ಕಾಜೂರು ತಂಗಲ್ರು, ಹಾಗೆ ಕಿಲ್ಲೂರು ಮತ್ತು ಜಮಾ ಇದು ಕಾಜೂರು ಜಮಾತಿನ ಸರ್ವರಿಗೂ ಈ ಉರುಸ್ ಬಗ್ಗೆ ನೀವು ಮುತುವರ್ಜಿ ವಹಿಸಿ ಉರುಸ್ ನಡೆಯುವಂತ ಮಾಡಿದ್ರ ನಿಮಗೆ ಅಭಿನಂದನೆಗಳು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಲಾಮಲಿ. ಧನ್ಯವಾದಗಳು ನಿಕ್ಕರ ಬಾಬಾಜಿ ಅವರಿಗೆ. ಇದೀಗ ನಮ್ಮ ಮುಂದೆ ನಜೀರ್ ಮಠ ಸದಸ್ಯರು ವಕ್ಫ್ ಜಿಲ್ಲಾ ಸಮಿತಿ 2 ನಿಮಿಷ ಆಶಂಸ ಭಾಷಣ. ಅಸ್ಸಲಾಮಲಿ. ಗೌರವಾನ್ವಿತ ಕಾಜೂರು ದರ್ಗಾ ಸಮಿತಿಯ ಖತೀಬರು ಮುದರಿಸರಾದಂತಹ ಕಾಜೂರು ತಂಗಲ್ರವರೇ, ಕಿಲ್ಲೂರು ತಂಗಲ್ರವರೇ, ಇಲ್ಲಿ ನಡೆದಿರತಕ್ಕಂಥ ಕಾಜೂರು ದರ್ಗಾ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಊರ ಮಹನೀಯರೇ ಹಾಗೂ ಹಿಂದೂ ಸಹೋದರ, ಬಹುಶಃ ಇವತ್ತು ಬಹಳ 8 ವರ್ಷಗಳ ಕಾಲ ಈ ಭಾಗದಲ್ಲಿ ಕಾಜೂರು ಉರುಸು ನಡಿಬೇಕು ಎನ್ನತಕ್ಕಂಥ ವಿಚಾರದಲ್ಲಿ ಯಾವುದೇ ವಿವಾದ ಇರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಮತ್ತಿತರ ಎಲ್ಲ ಜಿಲ್ಲೆಯ ಜನರಿಗೂ ಕೂಡ ಕಾಜೂರಿನಲ್ಲಿ ಉರುಸು ನಡಿಬೇಕು, ಇಲ್ಲಿ ಒಳ್ಳೆಯ ಇಸ್ಲಾಮಿಕ ಸಂಸ್ಥೆಗಳ ಆರಂಭವಾಗಬೇಕು, ಮಾತ್ರವಲ್ಲ ಇನ್ನಿತರ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಬೇಕು. ಕೆಲವೊಂದು ವಿಚಾರಗಳಿಂದ ಅದು ಸ್ಥಗಿತವಾಗಿತ್ತು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ವಕಫ್ನ ಅಧ್ಯಕ್ಷರು ಮತ್ತು ಇಲ್ಲಿಯ ಹಾಲಿಯವರಾದಂತಹ ಪೂರ ತಂಗಲ್ರವರು, ಕಾಜೂರು ತಂಗಲ್ರವರು ಮತ್ತು ಕಿಲ್ಲೂರು ತಂಗಲ್ರವರ ನೇತೃತ್ವದಲ್ಲಿ ಎರಡೂ ಜಮಾತಿನ ಎಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ ಒಂದು ಯೋಜನಾ ಬದ್ಧವಾಗಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಮುದಾಯ ಇವತ್ತು ಶಿಕ್ಷಣದ ಕೊರತೆಯಲ್ಲಿದೆ. ಧಾರ್ಮಿಕ ಶಿಕ್ಷಣ ಇರಬಹುದು ಅಥವಾ ಶೈಕ್ಷಣಿಕವಾಗಿ ನಾವು ಮುಂದುವರಿಯತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವು ಇರ್ತಿದ್ದೇವೆ. ಇವತ್ತು ದೇಶದ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಲೌಕಿಕ ಮತ್ತು ಇಸ್ಲಾಮಿಕ್ ಶಿಕ್ಷಣಗಳ ಅವಶ್ಯಕತೆ ಇವತ್ತು ನಮ್ಮ ಮುಂದೆ ಇದೆ. ನಾವು ಯಾವುದೇ ಸಂಸ್ಥೆಗಳಲ್ಲಿ ನೋಡಿದಾಗ ಆ ಸಂಸ್ಥೆ ಅಭಿವೃದ್ಧಿ ಆಗ್ತದೆ ಅಂದ್ರೆ, ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ನಾವು 3 ಅಂಶಗಳನ್ನು ನೆನಪಿಗಿಟ್ಟುಕೊಳ್ಬೇಕಾಗ್ತದೆ. ಒಂದು, ಹಣದಿಂದ ಸಹಾಯ ಮಾಡತಕ್ಕಂಥದ್ದು.
ಒಂದು ದೈಹಿಕವಾಗಿ ಕೆಲಸ ಮಾಡಿ ಸಹಾಯ ಮಾಡತಕ್ಕಂಥದ್ದು, ಏನು ಇಲ್ಲದಿದ್ರೂ ಒಂದು ನಾಲಿಗೆಯಿಂದಲಾದರೂ ಸಹಕಾರ ಮಾಡತಕ್ಕಂಥದ್ದು, ಅಂದ್ರೆ ಆ ಸಂಸ್ಥೆಯನ್ನು ಹೊಗಳುವುದು ಮತ್ತು ಆ ಸಂಸ್ಥೆಯನ್ನು ದೂರದೇ ಇರುವುದು, ಬಹುಶಃ ಅದು ಕೂಡ ಒಂದು ಅಭಿವೃದ್ಧಿಗೆ ಕಾರಣವಾಗ್ತದೆ. ಬಹುಶಃ ಕಾಜೂರಿನಂತಹ ಪ್ರದೇಶದಲ್ಲಿ ಈಗಾಗಲೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವುದಿಲ್ಲ, ಸುಸಜ್ಜಿತವಾದ ದರ್ಗದ ರಚನೆ ಆಗಿದೆ, ಉತ್ತಮವಾದ ಮಸೀದಿ ಇದೆ, ಬೇಕಾದಷ್ಟು ಜಾಗ ಇದೆ. ಮಾತ್ರವಲ್ಲ, ಕಾಜೂರ್ ತಂಗಲ್ ರವರ ಉತ್ತಮ ನೇತೃತ್ವ ಇದೆ. ಬಹುಶಃ ನಾವು ಯೋಚನೆ ಮಾಡಿ ಇಲ್ಲಿ ಒಂದು ಇಸ್ಲಾಮಿಕ್ ದಾವಾ ಸಂಸ್ಥೆ ಸ್ಥಾಪನೆ ಆಗಬೇಕು, ಅದರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಕಲಿಯುವಂತಾಗಬೇಕು, ಮತ್ತು ಇಲ್ಲಿ ಯಾತ್ರಿ ನಿವಾಸ ಅಂತ ಸರ್ಕಾರದ ಯೋಜನೆ ಇದೆ, ಅದರ ಹಣಗಳು ಯಾವತ್ತು ಲ್ಯಾಪ್ಸ್ ಆಗ್ತದೆ ಯಾರು ಅದನ್ನು ಕೇಳುವುದಿಲ್ಲ. ಬಹುಶಃ ಇಲ್ಲಿ ಕೇರಳದಿಂದ, ಸಕಲೇಶ್ವರದಿಂದ, ಹಾಸನ, ಚಿಕ್ಕಮಗಳೂರಿಂದ ಬರುವವರು ಯಾತ್ರಾರ್ಥಿಗಳಿದ್ದಾರೆ, ನೀವೆಲ್ಲ ಅದಕ್ಕೆ ಬೇಕಾದಂತಹ ಪ್ರಯತ್ನ ಮಾಡಿದ್ರೆ, ಮಾನ್ಯ ಗೌರವಾನ್ವಿತ ಕಣಚೂರು ಮೋಹನ್ರವರಿದ್ದಾರೆ, ನಿಮ್ಮ ಒಳ್ಳೆಯ ಇಲ್ಲಿ ಅಧಿಕಾರಿ ಆಗಿರತಕ್ಕಂತಹ ಮೊಹಮ್ಮದ್ ರಫಿ ಅವರಿದ್ದಾರೆ, ಬಹುಶಃ ನೀವು ಯಾತ್ರಿ ನಿವಾಸ ಅನ್ನು ಕೇಳಬೇಕು, ಮತ್ತು ಇಲ್ಲಿಗೊಂದು ಶಾದಿ ಮಾಲ್ ಅನ್ನು ಕೇಳಬೇಕು. ಯಾವುದು ಕೂಡ ಬಸ್ಸಿಗೆ ಕೈ ತೋರಿಸದಿದ್ರೆ ಬಸ್ಸು ನಿಲ್ಲಿಸಿ ಬರ್ತಾರ ಅಂತ ಕೇಳುವುದಿಲ್ಲ, ನಾವು ಕೈ ತೋರಿಸಿದ್ರೆ ಮಾತ್ರ ಬಸ್ ನಿಲ್ಲುವುದು. ಯಾವುದೇ ಯೋಜನೆಗಳು ಬರಬೇಕಾದ್ರೆ ನಮ್ಮ ಸಂಸ್ಥೆಗಳು ಒಟ್ಟಾಗಬೇಕು, ಯೋಜನೆಯನ್ನು ರಚನೆ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದ ಉತ್ತಮವಾದಂತಹ ಶಾಸಕ ವಸಂತ ಬಂಗೇರಿದ್ದಾರೆ, ಅವರ ಮೂಲಕ ವಕಫ್ ಬೋರ್ಡ್ ಆಗಿರ್ಬೋದು ಸರ್ಕಾರಕ್ಕೆ ಒತ್ತಡ ತರುವಂತಹ ಕೆಲಸವನ್ನು ನಾವು ಮಾಡಬೇಕು. ಬಹುಶಃ ಇವತ್ತು ಒಳ್ಳೆಯ ಒಂದು ಯೋಚನೆಯಿಂದ ತಾವೆಲ್ಲರೂ ಒಗ್ಗಟ್ಟಾಗಿ ಇಂತಹ ಒಂದು ಸಂಸ್ಥೆಯನ್ನು ಮಾಡ್ತೇವೆ ಎಂಬ ಒಂದು ಉತ್ತಮವಾದಂತಹ ಒಂದು ನಿರ್ಧಾರಕ್ಕೆ ತಾವು ಬಂದಿದ್ದೀರಿ. ನಿಮಗೆ ಖಂಡಿತವಾಗಿ ದೇವರು ಇದಕ್ಕೆ ಒಳ್ಳೆಯ ಮನಸ್ಸನ್ನು ಕೊಡಲಿ ಅಂತ ಹೇಳಿ ಕೇಳಿಕೊಂಡು, ಮಾತ್ರವಲ್ಲ ಇಲ್ಲಿಗೆ ಇಲ್ಲಿ ಅಭಿವೃದ್ಧಿಗೆ ಬೇಕಾದಷ್ಟು ಸ್ಥಳಗಳಿವೆ. ನೀವು ಅರಣ್ಯ ಇಲಾಖೆಯಿಂದ ನೀವು ಮುಂದಿನ ಮಳೆಗಾಲದಲ್ಲಿ ಕೇಳಿದ್ರೆ ನಿಮಗೆ ಮಾಗುವಾನಿ ಸಾಗುವಾನಿಗಳಂತ ಮರಗಳನ್ನು ಸರ್ಕಾರ 50 ಪೈಸೆ 1 ರೂಪಾಯಿಗೆ ಕೊಡ್ತಾ ಇದೆ. ಬಹುಶಃ ಅದೊಂದು 20 ವರ್ಷಗಳ ಕಾಲ ಅದು ಹಾಗೆ ನಾವು ಅದನ್ನು ಉಳಿಸಿದ್ರೆ ಬಹುಶಃ ಅದು ಕೂಡ ಇಲ್ಲಿಗೆ ಒಂದು ಒಳ್ಳೆಯ ಉತ್ಪಾದನೆ ಆಗ್ತದೆ. ಮತ್ತೆ ಖಾಲಿ ಜಾಗದಲ್ಲಿ ಬೇಕಾದ ಇಲ್ಲಿ ಆರ್ಥಿಕ ವಾಣಿಜ್ಯ ಸಂಸ್ಥೆಗಳನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಇದು ಗ್ರಾಮಾಂತರ ಪ್ರದೇಶ. ಇಲ್ಲಿಗೆ ಆಗುವ ಖರ್ಚನ್ನು ಭರಿಸುವಂತಹ ಒಂದು ಯೋಜನೆಗಳು ಇಲ್ಲಿ ತಯಾರಾಗಬೇಕು. ಬೆಳ್ತಂಗಡಿ ಅಂತ ಪ್ರದೇಶದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣಕ್ಕೆ ಒಂದು ಯೋಜನೆ ಹಾಕಿಕೊಂಡು ಸರ್ಕಾರದಿಂದ ಕರ್ನಾಟಕ ವಕಫ್ ಕೌನ್ಸಿಲ್ ನಿಂದ 1 ಕೋಟಿವರೆಗೆ ವಾಣಿಜ್ಯ ಸಂಕೀರ್ಣಕ್ಕೆ ಸರ್ಕಾರ ಸಾಲ ಕೊಡ್ತದೆ. ಮಾತ್ರವಲ್ಲ ಪ್ರತಿಯೊಂದು ಶಾದಿ ಮಾಲಿಗೆ ಇರ್ಬೋದು, ಯಾತ್ರಿ ನಿವಾಸ ಇರ್ಬೋದು, ಇದಕ್ಕೆ ಯಾವುದಕ್ಕೂ ಕೂಡ ವಾಪಸ್ ಹಣ ಕಟ್ಟಲಿಕ್ಕಿಲ್ಲ. ಸರ್ಕಾರದ ಉತ್ತಮವಾದ ಯೋಜನೆಗಳಿವೆ. ನಾವು ಪ್ರಯತ್ನ ಮಾಡಿದರೆ ಕಣಚೂರು ಮೋಹನ್ರವರಿದ್ದಾರೆ, ನಮ್ಮದೇ ಸರ್ಕಾರ ಇದೆ, ನಾವು ಕಾಜೂರ್ ತಂಗಲ್ ರವರ ನೇತೃತ್ವದಲ್ಲಿ ನೀವೆಲ್ಲರೂ ಇದರ ಬಗ್ಗೆ ಒಂದು ಯೋಜನಾಬದ್ಧವಾಗಿ ಪ್ರಯತ್ನ ಮಾಡಿದರೆ ನಿಮ್ಮೊಂದಿಗೆ ನಾವು ಇದ್ದೇವೆ. ನನಗೆ 2 ನಿಮಿಷ ಅವಕಾಶ ಕೊಟ್ಟದ್ದು, ಬಹುಶಃ ನಾನು ಸ್ವಲ್ಪ ಜಾಸ್ತಿ ಮಾತನಾಡಿದ್ದೇನೆ. ನಾನು ಕೂಡ ಕಾಜೂರಿಗೆ ತುಂಬಾ ವರ್ಷಗಳಿಂದ ಬರ್ತಾ ಇದ್ದವ, ನನ್ನ ಅಣ್ಣ ಕೂಡ ಎಂಬಿ ಅಬ್ದುಲ್ ರಹಮಾನ್ ವಕೀಲರು ಕೂಡ ಇಲ್ಲಿ ಅಡ್ವೈಸರ್ ಆಗಿದ್ರು. ಮೊನ್ನೆ ಅವರು ಹೇಳಿದ್ರು ನನಗೂ ಈಗ ಹುಷಾರಿಲ್ಲ, ನನಗೆ ಅಲ್ಲಿಗೆ ಹೋದ್ರೆ ನನ್ನ ಒಂದು ಮಾತು ಅವರ ಹತ್ರ ಹೇಳಬೇಕು, ನನಗೆ ಯಾವತ್ತು ಕಾಜೂರು ಅವರು ಬಹಳ ಹತ್ತಿರದವರು ಅಂತ ಹೇಳಿದ್ರು. ಬಹುಶಃ ನಮ್ಮಿಂದ ಆಗುವಂತ ಸಹಕಾರ ನನಗೆ ಯಾವತ್ತು ಕೊಡ್ತೇವೆ ಅಂತ ಹೇಳಿಕೊಂಡು, ಜನನೀ ಜನ್ಮ ಭೂಮಿಷ್ಯ ಸ್ವರ್ಗದಾಪಿ ಗರಿಯಸಿ, ಒಬ್ಬ ಮನುಷ್ಯನಿಗೆ ಜನನಿಯು ಜನ್ಮಭೂಮಿಯು ಸ್ವರ್ಗಕ್ಕಿಂತ ಮಿಗಿಲಾದಂತ ಸುಭಾಷಿತರು ಹೇಳಿದ್ರು. ಹಿಂದೂ ಧರ್ಮದ ಪವಿತ್ರ ಗ್ರಂಥದಲ್ಲಿ ಹೇಳಿದ್ರು, ಧರ್ಮೋ ರಕ್ಷತಿ ರಕ್ಷಿತಾಹ, ಧರ್ಮವನ್ನು ನೀನು ರಕ್ಷಿಸಿದರೆ ನಿನ್ನನ್ನು ಧರ್ಮವು ರಕ್ಷಿಸುತ್ತದೆ ಅಂತ. ಪವಿತ್ರವಾದ ಇಸ್ಲಾಂ ಧರ್ಮದಲ್ಲಿ ಹೇಳಿದ್ರು, ನೆರೆ ಮನೆವ ಹಸಿದಿರುವಾಗ ತನ್ನ ಮನೆಯಲ್ಲಿ ಔತಣ ಕೂಟವ ಏರ್ಪಡಿಸುವವನ್ನವಲ್ಲ ಅಂತ. ಮೊಹಮ್ಮದ್ ಪೈಗಂಬರವರು ಹೇಳಿದ್ರು, ಇತರ ಧರ್ಮವನ್ನು ಗೌರವಿಸುವವ, ತನ್ನ ಧರ್ಮವನ್ನು ಆಚರಣೆ ಮಾಡುವವ, ಇತರ ಧರ್ಮಗಳಿಗೆ ಗೌರವ ಕೊಡುವವ ನನ್ನ ಅಚ್ಚುಮೆಚ್ಚಿನವ ಅಂತ ಹೇಳಿ ಮೊಹಮ್ಮದ್ ಪೈಗಂಬರವರು ಹೇಳಿದ್ರು. ಕ್ರೈಸ್ತ ಧರ್ಮದಲ್ಲಿ ಹೇಳಿದ್ರು, ಎಡಗನ್ನಗೆ ಹೊಡೆದನೆಂದರೆ ಬಲಗನ್ನಯ ತೋರಿಸು, ಅಂದ್ರೆ ಆತನಿಗೆ ಕ್ಷಮೆಯನ್ನು ಕೊಡು ಅಂತ ಹೇಳಿದ್ರು. ಬಹುಶಃ ಇವುಗಳೆಲ್ಲವೂ ನಮ್ಮ ಧರ್ಮಗಳು, ನಾವು ಮಾಡಿರ್ತಕ್ಕಂಥ ವ್ಯವಸ್ಥೆಗಳು, ಇವೆಲ್ಲ ವ್ಯವಸ್ಥೆಗಳು ಕೂಡ
ಮನುಷ್ಯನ ಹುಟ್ಟು ಸಾವಿನ ಮಧ್ಯೆ ನಾವು ಎಷ್ಟು ವರ್ಷ ಬದುಕುತ್ತೇವೆ ಎನ್ನುವುದು ಮುಖ್ಯ. ನಮ್ಮಲ್ಲಿ ಇರತಕ್ಕಂತ ಅಸೂಯೆ, ನಮ್ಮಲ್ಲಿ ಇರತಕ್ಕಂತ ಅಹಂಭಾವ, ನಮ್ಮಲ್ಲಿ ಇರುವಂತಹ ದರ್ಪ, ಇವೆಲ್ಲವೂ ನಮಗೆ ಶಾಶ್ವತವಲ್ಲ. ನಾವಿನ್ನೇ ಎಷ್ಟು ವರ್ಷ ಬದುಕಿದ್ದೇವೆ ಅನ್ನುವುದು ಮುಖ್ಯವಲ್ಲ, ನಮ್ಮ ಬದುಕಿನಲ್ಲಿ ನಾವೇನು ಸಾಧನೆ ಮಾಡಿದ್ದೇವೆ ಅನ್ನುವುದು ಮುಖ್ಯ. ಬಹುಶಃ ಇಲ್ಲಿ ಅತಿ ಹೆಚ್ಚು ಧಾರ್ಮಿಕ ಮುಖಂಡರುಗಳಿದ್ದಾರೆ, ನಾನು ಅವರ ಮಧ್ಯೆ ಧಾರ್ಮಿಕ ವಿಚಾರಗಳನ್ನು ಮಾತನಾಡಲಿಕ್ಕೆ ನನ್ನಲ್ಲಿ ಹೆಚ್ಚು ಒಂದು ದೀಪ ಬೆಳಗಿಸಬೇಕಾದರೆ ಆ ದೀಪದಲ್ಲಿ ಎಣ್ಣೆ ಇರಬೇಕು, ಇನ್ನೊಂದು ದೀಪವನ್ನು ಉರಿಸಬೇಕಾದರೆ ಅದರಲ್ಲಿ ಎಣ್ಣೆ ಇರಬೇಕು. ಬಹುಶಃ ಧಾರ್ಮಿಕ ವಿಚಾರದ ಬಗ್ಗೆ ನಾನು ಮಾತನಾಡುವುದಿಲ್ಲ, ಅದರ ಬಗ್ಗೆ ನಾನು ಮಾತನಾಡಿದ್ರೆ ತಪ್ಪಾದೀತು ಅಂತೇಳಿ ಹೇಳ್ಕೊಂಡು ಈ ಇಲ್ಲಿಯ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಬೇಕು, ನಮ್ಮೆಲ್ಲರ ಮನಸ್ಸು ಒಂದಾಗಬೇಕು. ಬಹುಶಃ ಕನಚೂರು ಮೌಂಡ್ರ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಬಂದಾಗ ಹೇಳಿದ್ರು, ಕಾಜೂರಿನಿಂದ ನಿಯೋಗ ಬನ್ನಿ, ನಾನೊಂದು ಒಳ್ಳೆಯ ಯೋಜನೆ ಕೊಡ್ತೇನೆ ಅಂತೆಲ್ಲ. ಬಹುಶಃ ಅದಕ್ಕೆ ಕಾಲ ಕೂಡಿ ಬರಲಿಲ್ಲ. ಬಹುಶಃ ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಇಲ್ಲಿಗೆ ಯೋಜನೆ ಯೋಚನಾಬದ್ಧವಂತ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬಹುದು ಅಂತೇಳಿ ಹೇಳ್ಕೊಂಡು ಬಹುಶಃ ಕಾಜೂರ್ ಅವರ ತಂಗಲ್ರವರ ನೇತೃತ್ವದಲ್ಲಿ ನಡೀತಕ್ಕಂತಹ ಈ ಉರುಸು ಕಾರ್ಯಕ್ರಮ ಬಹುಶಃ ಯಶಸ್ವಿ ಆಗಲಿ ಅಂತೇಳಿ ಹೇಳ್ಕೊಂಡು ನನ್ನ ಎಂದರೊಳ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು ನಜೀರ್ ಮಾತಾ ಅವರಿಗೆ. ಇವ ಹೊಸ